सायराम बच्चों, आप सभी को नमस्कार। आप सभी कैसे हैं? हाँ, मेरी आशा है कि आप सभी सकुशल होंगे, स्वस्थ होंगे। ठीक है बच्चों, बहुत दिन हो चुका है हमारे और तुम्हारी मुलाकात नहीं हो चुकी है, क्योंकि बाहर बहुत खतरनाक बीमारी आ चुकी है। इसकी वजह से हम लोग मुलाकात नहीं हो पाएंगे। लेकिन बच्चों, ऐसे घर में कितने दिन तक आप लोग बैठते रहेंगे? कुछ करना ही पड़ेगा, है ना? आप सभी की पढ़ाई लिखाई बंद हो चुकी है, कुछ लोग पढ़ना या लिखना भूल गए होंगे शायद, है ना? लेकिन ऐसा कभी भी नहीं होनी चाहिए, इसलिए हम आपकी ओर आने की कोशिश कर रहे हैं। हाँ बच्चों, आप सभी इस पर ध्यान रखना चाहिए कि जरूर आप लोग हर दिन जो कुछ पढ़ाया जाता है उसे ध्यान से अध्ययन करना होगा। ठीक है, आप सभी आठवीं कक्षा के बच्चों को मेरी तरफ से स्वागत करता हूं। और इस साल पुराने बच्चे होंगे या नए बच्चे होंगे, ये सभी को मैं स्वागत करता हूं। मेरा नाम है शंकर। ठीक है, आज से मैं आपको हिंदी पढ़ाने जा रहा हूं। हाँ बच्चों, मैं ज्यादा नहीं बात करूंगा, विषय के बारे में भी बात करना चाहता हूं। ठीक है बच्चों, ಬಹಳಷ್ಟು ದಿನಗಳ ನಂತರ ನಮ್ಮ ನಿಮ್ಮ ಭೇಟಿ ಆಗ್ತಾ ಇದೆ ಇಲ್ಲಿ. ಕಳೆದ ಬಾರಿ ಕೂಡ ಸಾಕಷ್ಟು ಸಮಯ ವ್ಯರ್ಥವಾಗಿದೆ, ಕಾರಣ ಎಲ್ಲ ಕಡೆ ಬಹಳ ಅಪಾಯಕಾರಿಯಾದಂಥ ಒಂದು ಸಾಂಕ್ರಾಮಿಕ ಕೊರೋನಾ ಬಂದುಬಿಟ್ಟಿದೆ. ಇದೆಲ್ಲ ನಮ್ಮ ಓದುವ ಚಟುವಟಿಕೆಗಳನ್ನೇ ಬಂದ್ ಮಾಡಿಬಿಟ್ಟಿದೆ. ಕೆಲವರಂತೂ ಬರೆಯೋದು ಓದೋದನ್ನೇ ಮರೆತು ಬಿಟ್ಟಿದ್ದಾರೆ. ಇನ್ನು ಸ್ಟಾರ್ಟಿಂಗ್ ಇಂದ ABCD ಕಲಿಸಬೇಕಷ್ಟೇ ಅಂತ ಕಾಣುತ್ತೆ. ಓಕೆ, ಎಲ್ಲಿ ಮಕ್ಕಳೇ, ಅದೆಲ್ಲ ಈಗ ನಾವು ನಿಮ್ಮನ್ನು ಸಂಪರ್ಕ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಕಳೆದ ಬಾರಿಯಲ್ಲಿ. ಈ ಸಲ ಕೂಡ ನಿಮ್ಮ ಜ್ಞಾನ ವೃದ್ಧಿಗೋಸ್ಕರವಾಗಿ ನಮ್ಮ ನಿಮ್ಮ ಸಂಬಂಧ ಯಾವತ್ತು ಕನೆಕ್ಟ್ ಅಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಆನ್ಲೈನ್ ಕ್ಲಾಸ್ ಅನ್ನು ಆರಂಭಿಸ್ತಾ ಇದ್ದೀವಿ. ಈ ಒಂದು ಕ್ಲಾಸಿಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಹೊಸ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ಶಾಲೆ ಪರವಾಗಿ ಹಾಗೆ ವೈಯಕ್ತಿಕ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಆಯಾಯ ದಿವಸದ ಪಾಠವನ್ನು ಸರಿಯಾಗಿ ಕೇಳಿಸಿಕೊಂಡು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಡೌಟ್ಸ್ಗಳಿದ್ದರೆ ಅದನ್ನು ನಮ್ಮ ಜೊತೆ ಹಂಚ್ಕೋಬೋದು, ಮುಕ್ತವಾಗಿ ಹಂಚಿಕೊಳ್ಳುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಯಾರು ಕೂಡ ಈ ಕಲಿಯುವ ಒಂದು ಪ್ರಕ್ರಿಯೆಯಲ್ಲಿ ಹಿಂದುಳಿಬಾರದು ಅನ್ನುವುದೇ ನಮ್ಮ ಉದ್ದೇಶ. ಓಕೆ, ನನ್ನ ಹೆಸರು ಶಂಕರ್. ಇಂದಿನಿಂದ ನಿಮಗೆ 8ನೇ ತರಗತಿಯ ಪಾಠವನ್ನು ನಾನು ಬೋಧಿಸಲಿಕ್ಕಿದ್ದೇನೆ. ಓಕೆ, ಠೀಕ್ ಹೈ ಬಚ್ಚು, ಮೈಂ ಆಜ್ ಸೇ ಹಿಂದಿ ಪಢಾನೆ ಜಾ ರಹಾ ಹೂಂ. ಹಿಂದಿ ಹಮಾರಿ ರಾಷ್ಟ್ರ ಭಾಷಾ ಹೈ, ಪೂರಿ ದುನಿಯಾ ಮೇ ಅಭಿ ಹಿಂದಿ ಬೋಲ್ನೆ ವಾಲೆ ಲೋಗ್ ಹಮೇ ದೇಖ್ನೆ ಕೋ ಮಿಲ್ತೆ ಹೈ ಪೂರಿ ದುನಿಯಾ ಮೇ. ಪಹಲೇ ಬೋಲ್ತೇ ಥೆ ಕ್ಯಾ ಹೈ, ಇಂಗ್ಲಿಷ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಹೈ ನಾ. ಆಜ್ ಹಿಂದಿ ಭಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಬನ್ ಗೈ ಹೈ. ಕೇಸಿ ಸಭಿ ಸಾರಿ ದುನಿಯಾ ಮೇ ಹಿಂದಿ ಬಾತ್ ಕರ್ನೆ ವಾಲೆ ಲೋಗ್ ರಹೆತೆ ಹೈ. ಹಾಂ, ಹಮ್ ಲೋಗ್ ಸಿರ್ಫ್ ಅಭಿ ಹಿಂದಿ ಪತಾ ಹೈ ತೋ ಭಿ ಹಮ್ ಲೋಗ್ ಪೂರಿ ದುನಿಯಾ ಘೂಮ್ ಸಕ್ತೆ ಹೈ, ಸಿರ್ಫ್ ಅಂಗ್ರೇಜಿ ನಹೀ. ಹಾಂ ಬಚ್ಚೋ, ಇಸ್ಲಿಯೇ ಹಮ್ ಲೋಗ್
नई भाषा को सीखने के लिए अपने आप लोग कोशिश करना चाहिए। ओके ठीक है, बहुत आसान है ये भाषा, बहुत आसान है, इजी है, कन्नड़ की तरह बहुत आसान है। आप लोग मेरे पाठ को ध्यान से सुनना है, सुनने के साथ मैं जो कुछ बोलता हूं उसे आप लोग भी बोलने की कोशिश करना चाहिए। ओके ವಿದ್ಯಾರ್ಥಿಗಳೇ, ನೀವೆಲ್ಲರೂ ಹಿಂದಿ ಭಾಷೆಯನ್ನು ಕಲಿಯುವಂತ ಪ್ರಯತ್ನ ಮಾಡಬೇಕು. ಹಿಂದಿ ನಮ್ಮ ರಾಷ್ಟ್ರಭಾಷೆ ನೋಡಿ, ಹಿಂದಿ ಭಾಷೆಯನ್ನು ಕಲಿತರೂ ಕೂಡ ನೀವು ಇಡೀ ಪ್ರಪಂಚದಾದ್ಯಂತ ಸುತ್ತಾಡ್ಬೋದು. ಮೊದಲು ಹೇಳ್ತಾ ಇದ್ರೆ ಏನಂತ ಹೇಳಿದ್ರೆ, ಇಂಗ್ಲಿಷ್ ರಾಷ್ಟ್ರಭಾಷೆ ಅಲ್ವಾ, ಅತಿ ಹೆಚ್ಚು ಜನರು ಮಾತಾಡುವಂತ ಭಾಷೆ ಅಂತ. ಆದ್ರೆ ಇವತ್ತು ಹಿಂದಿ ಕೂಡ ಅಷ್ಟೇ ಸ್ಥಾನವನ್ನು ಪಡೆದಿದೆ. ಯಾಕೆಂತ ಹೇಳಿದ್ರೆ, ದೇಶದ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನೀವು, ಅಲ್ಲಿ ಹಿಂದಿ ಭಾಷೆಯನ್ನಾಡುವಂತ ಇಂಡಿಯನ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಹಾಗಿರುವಾಗ ಅವರಲ್ಲಿ ವ್ಯವಹಾರ ಮಾಡುವಂಥದ್ದು ಹಿಂದಿಯಲ್ಲಿ. ಓ ಹಾ, ಕ್ಯಾ ಬಾತ್ ಹೇ, ಕಾಸೆ, ಓ ಇಂಡಿಯನ್ಸ್ ಹೇನಾ, ಇಸ್ ತರ ಆಪ್ಲೋ ಬಾತ್ ಕರ್ನ ಚಾಹತೆ ಹೇ. ಇಸ್ಲೇ ಆಪ್ಲೋ ನಯಿ ಭಾಷಾಕೋ ಅಧ್ಯಯನ ಕರ್ನ ಚಾಹಿ, ಹೊಸ ಭಾಷೆಯನ್ನು ಕಲಿಬೇಕು, ಹೊಸ ಭಾಷೆಯನ್ನು ಕಲಿಯುವ ಪ್ರಯತ್ನವನ್ನು ನೀವು ಮಾಡಬೇಕು. ಕನ್ನಡ ಆಲ್ರೆಡಿ ನಿಮಗೆ ಗೊತ್ತಿದೆ, ಇಂಗ್ಲಿಷ್ ಗೊತ್ತಿದೆ, ಹಿಂದಿ ಭಾಷೆಯನ್ನು ನೀವು ಕಲಿಯುವಂಥ ಅಭ್ಯಾಸವನ್ನು ಮಾಡಬೇಕು. ಹೇಗೆ ಅಭ್ಯಾಸವನ್ನು ಮಾಡೋದು, ಭಾಷೆ ಕಲಿಯುವ ಅಭ್ಯಾಸ ಮಾಡೋದು ಹೇಗೆ ನೋಡಿ, ಭಾಷೆ ಕಲಿಬೇಕಿದ್ರೆ ನಾವು ಏನೋ ನೇರವಾಗಿ ಭಾಷೆಯನ್ನು ಕಲಿಲಿಕ್ಕೆ ಆಗಲ್ಲ ಅಲ್ವಾ. ಫಸ್ಟ್ ಆಫ್ ಆಲ್ ಕೇಳಬೇಕು, ಏನು ಮಾಡಬೇಕು, ಕೇಳಬೇಕು. ಕರೆಕ್ಟಾಗಿ ಕೇಳಿದವನು ಏನು ಮಾಡ್ತಾನೆ, ಅದೇ ಥರ ಮಾತಾಡ್ತಾನೆ. ಹಾಂ, ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅದನ್ನು ನೀವು ಕರೆಕ್ಟಾಗಿ ಕೇಳಬೇಕು. ಹಾಂ, ಅಪ್ಲು ಕ್ಯಾ ಹೇ, ಧ್ಯಾನ್ ಸೆ ಸುನ್ನಾ ಹೇ, ಸುನ್ನ ಬಾದ್ ಮೇ ಬೋಲ್ನಾ. ಓಕೆ, ಬೋಲ್ನೆ ಕಿ ಕೋಶಿಶ್ ಕರ್ನ. ಓಕೆ, ಪೆಹಲೇ ಸುನ್ನ ಬಾದ್ ಮೇ ಬೋಲ್ನಾ. ಓಕೆ, ಹಿಂದಿ ಹಮಾರಿ ರಾಷ್ಟ್ರ ಭಾಷಾ ಹೇ. पहले क्या करना है, सुनना, सुनना, लिसन, यू मस्ट लिसन. ओके हाँ, ओब बेस्ट लिसनर, ओब बेस्ट लिसनर, ओब बेस्ट स्पीकर ಆಗ್ತಾನಂತೆ. ಹೌದಲ್ವಾ, ಅಂದ್ರೆ ಯಾರು ಚೆನ್ನಾಗಿ ಕೇಳ್ತಾನ ಅವನು ಒಳ್ಳೆಯದಾಗಿ ಮಾತಾಡ್ತಾನೆ ಅಂತ ಒಂದು ಮಾತಿದೆ ಅಲ್ವಾ, ಕರೆಕ್ಟ್. ಹಾಗಾಗಿ ನೀವು ಯಾವುದೇ ಸಬ್ಜೆಕ್ಟ್ ಇರ್ಬೋದು ಅಥವಾ ಯಾವುದೇ ಲ್ಯಾಂಗ್ವೇಜಸ್ ಇರ್ಬೋದು, ಅದನ್ನು ಗಮನವಿಟ್ಟು ಕೇಳಿದರೆ ನೀವು ಆ ಭಾಷೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಅದನ್ನು ಮಾತಾಡುವಂಥ ಪ್ರಯತ್ನ ಕೂಡ ಮಾಡಲಿಕ್ಕೆ ಆಗುತ್ತೆ ಅಲ್ವಾ. ಓಕೆ, ಇಸ್ಲಿ ಅಪ್ಲು ಪೆಹಲೆ ಸುನ್ನಾ ಹೇ, ಸುನ್ನಾ ಲಿಸನ್, ಯು ಮಸ್ಟ್ ಲಿಸನ್. ಓಕೆ, ಆ ಬಾದ್ ಮೇ ಬೋಲ್ನಾ ಹೇ, ಪೆಹಲೆ सुनना है बाद में बोलना है. हाँ, है ना, ठीक है. छोटा बच्चा है ना, पहले क्या है, आसपास में जो कुछ बोलते हैं घर में उसे क्या है, इमिटेट करता है वो, है ना, उसी तरह बात करने की कोशिश करता है. पहले वो बच्चा क्या बोलता है, अम्मा अम्मा अम्मा, है ना, क्योंकि आप सभी लोग बुलाते हैं अम्मा, है ना, इसलिए वो अम्मा बुलाता है. ऐसी हम लोग जो कुछ बोलते हैं उसी तरह बात करना चाहते हैं, है ना, इसलिए हम लोग फर्स्ट क्या है, सुनना चाहिए, यू मस्ट लिसन, उसके बाद बोलना है. फर्स्ट लिसन उसके बाद बोलना. ओके ठीक है बच्चों, आज आप लोग हिंदी में फर्स्ट ऑफ ऑल सुनना, घर में टीवी है तो आप लोग हिंदी न्यूज, हिंदी सीरियल इसे भी सुनना चाहिए, देखना चाहिए. देखते 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 एक दिन वो समझ में नहीं आती है ना, दूसरे दिन भी थोड़ा, तीसरे दिन भी आधा, ऐसे ऐसे देखते देखते रहना.
ಅಲ್ವಾ? ಒಂದು ದಿವಸ ನೀವು ನೋಡಿದ್ರೆ ಏನಂತ ಅರ್ಥ ಆಗಲ್ಲ, ಓ ನಿಮಗೆ ಅರ್ಥನೇ ಆಗಲ್ಲ ಅಂತ ಹೇಳಿ